ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಹಾಲಕ್ಷ್ಮಿ ದೇವಿಯನ್ನು ಒಲಿಸ್ಕೊಳ್ಳೋದಕ್ಕೋಸ್ಕರ ಯಾವ ರೀತಿ ಪೂಜೆಯನ್ನು ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಪೂಜೆಯನ್ನು ನೀವು ಪ್ರತಿ ಶ್ರಾವಣ ಶುಕ್ರವಾರದಲ್ಲಿ ಕೂಡ ಮಾಡ್ಬೋದು. ಅದೇ ರೀತಿ ವರಮಹಾಲಕ್ಷ್ಮಿ ವ್ರತದ ದಿನ ಕೂಡ ಮಾಡಿದ್ರೂ ತುಂಬಾ ಒಳ್ಳೆಯದಾಗತ್ತೆ. ಹಾಗಾದರೆ ಈ ಪೂಜೆಯನ್ನು ಯಾವ ರೀತಿ ಮಾಡ್ದಂತ ನೋಡ್ಕೊಂಡು ಬರೋಣ. ಬನ್ನಿ, ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರುಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ. ಮೊದಲನೇದಾಗಿ ಈ ಒಂದು ಪೂಜೆಯನ್ನು ಮಾಡೋದಕ್ಕೆ ಲಕ್ಷ್ಮಿಯ ಫೋಟೋ ಬೇಕಾಗುತ್ತೆ. ಎಲ್ಲರ ಮನೆಯಲ್ಲೂ ಕೂಡ ಲಕ್ಷ್ಮಿಯ ಫೋಟೋ ಇದ್ದೇ ಇರುತ್ತೆ ಅಂತ ನಾನು ಭಾವಿಸಿದ್ದೀನಿ. ವಿಗ್ರಹ ಇಲ್ಲದೆ ಇದ್ದರೂ ಪರವಾಗಿಲ್ಲ, ಫೋಟೋನಾದರೂ ಇಟ್ಕೊಳ್ಳಿ. ಆ ಫೋಟೋಗೆ ಅರಶಿನ ಕುಂಕುಮನ್ನೆಲ್ಲ ಇಟ್ಟು ಹೂವಿನಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ಹಾಗೆ ನೀವು ಕಳಸ ಇಡ್ತಾ ಇಲ್ಲ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂತಂದರೆ ಈ ರೀತಿ ಫೋಟೋಗೇ ನಿಮ್ಮ ಹತ್ರ ಇರೋವಂಥ ಯಾವುದಾದ್ರೂ ಒಂದು ಒಡವೆಯನ್ನು ಹಾಕ್ಬೋದು. ಆನಂತರ ಇತರೆ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಬೋದು. ಈಗ ಎರಡು ದೀಪಗಳನ್ನ ಕೂಡ ಹಚ್ಚಿಟ್ಟಿದ್ದೀನಿ. ಈ ಪೂಜೆಯಲ್ಲಿ ವಿಶೇಷವಾಗಿ ನಾವು ಕಾಮಾಕ್ಷಿ ದೀಪವನ್ನು ಹಚ್ಚಬೇಕಾಗತ್ತೆ. ಈ ಕಾಮಾಕ್ಷಿ ದೀಪವನ್ನು ಹಚ್ಚೋದಕ್ಕೆ ನಾನಿಲ್ಲಿ ವೀಳ್ಯದೆಲೆಯನ್ನು ಇಟ್ಕೊಂಡು ಮೂರು ವೀಳ್ಯದೆಲೆನ ಆ ವೀಳ್ಯದೆಲೆ ಮೇಲೆ ತೊಳೆದು ಅರಶಿನ ಕುಂಕುಮ ಇಟ್ಟು ತಯಾರು ಮಾಡಿಕೊಂಡ್ರೋ ಅಂತ ಕಾಮಾಕ್ಷಿ ದೀಪವನ್ನು ಇಟ್ಕೊಂಡಿದ್ದೀನಿ. ಈ ಕಾಮಾಕ್ಷಿ ದೀಪಕ್ಕೆ ವಿಶೇಷವಾಗಿ ತುಪ್ಪವನ್ನು ಹಾಕಿ ಆ ದೀಪಾರಾಧನೆ ಮಾಡಬೇಕು. ಅದು ತುಂಬಾ ವಿಶೇಷ. ಹಾಗಾಗಿ ತುಪ್ಪವನ್ನು ಹಾಕಿ ಆ ತುಪ್ಪಕ್ಕೆ ಎರಡು ಬತ್ತಿಗಳನ್ನು ವಸ್ತು ಹಾಕಿದ್ದೀನಿ. ಆನಂತರ ಹೂಗಳಿಂದ ಅಲಂಕಾರ ಮಾಡಿದ್ದೀನಿ. ಇವಾಗ ಅಗರಬತ್ತಿಯನ್ನು ಹಚ್ಕೊಂಡು ಕಾಮಾಕ್ಷಿ ದೀಪವನ್ನು ಹಚ್ತಾ ಇದ್ದೀನಿ. ನೀವು ಏಕಾರ್ತಿಯಿಂದ ಕೂಡ ದೀಪವನ್ನು ಹಚ್ಕೋಬೋದು. ಇವಾಗ ಅಗರಬತ್ತಿಯಿಂದ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ಆನಂತರ ಇವಾಗ ಒಂದು ಬೆಳ್ಳಿ ತಟ್ಟೆಯನ್ನು ಇಟ್ಕೊಂಡಿದ್ದೀನಿ. ಆ ಬೆಳ್ಳಿ ತಟ್ಟೆ ಒಳಗಡೆ ಲಕ್ಷ್ಮಿಯ ವಿಗ್ರಹ ಇಡ್ತೀನಿ. ಅದಕ್ಕೂ ಮುಂಚೆ ಗಣಪತಿಯ ಪೂಜೆ ಮಾಡ್ಕೊಳ್ಳೋಣ. ಗಣಪತಿಯನ್ನು ಒಂದು ತಟ್ಟೆ ಮೇಲೆ ಇಟ್ಕೊಂಡು ಆ ಗಣಪತಿಗೆ ಅರಶಿನ ಕುಂಕುಮ ಅಕ್ಷತೆ ಮತ್ತು ಹೂವಿನಿಂದ ಅಲಂಕಾರ ಮಾಡಿಕೊಂಡು ಈ ಒಂದು ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ವಿಘ್ನೇಶ್ವರನ ಬೇಡಿಕೊಂಡು ಮುಂದಿನ ಪೂಜೆಯನ್ನು ಮಾಡೋಣ. ಇವಾಗ ಈ ಬೆಳ್ಳಿ ತಟ್ಟೆ ಒಳಗಡೆ ಒಂದು ವೀಳ್ಯದೆಲೆನ ಇಟ್ಕೋತಾ ಇದ್ದೀನಿ. ವೀಳ್ಯದೆಲೆ ಮೇಲೆ ಸ್ವಲ್ಪ ಅರಶಿನ ಕುಂಕುಮ ಅಕ್ಷತೆ ಮತ್ತು ಒಂದು ಹೂವನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಲಕ್ಷ್ಮಿಯ ವಿಗ್ರಹವನ್ನು ಇಡ್ತಾ ಇದ್ದೀನಿ. ಲಕ್ಷ್ಮೀ ವಿಗ್ರಹ ಇಲ್ಲದೇ ಇದ್ದರೆ ಪರವಾಗಿಲ್ಲ, ಹಾಗೆ ನೀವು ಆ ದೇವ್ರ ಫೋಟೋ ಮುಂದೆ ಒಂದು ತಟ್ಟೆಯನ್ನು ಇಟ್ಬಿಟ್ಟು ಅಲ್ಲೇ ಅರ್ಚನೆ ಮಾಡ್ಬೋದು. ನಮ್ಮನೆಯಲ್ಲಿ ವಿಗ್ರಹ ಇರೋದ್ರಿಂದ ನಾನು ವಿಗ್ರಹ ಇಟ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಒಂದು ಕಾಯನ್ನು ಸಂಕಲ್ಪ ಮಾಡಿ ದೇವರ ಬಲಭಾಗದಲ್ಲಿ ಇಟ್ಟಿದ್ದೀನಿ. ಅದೇ ರೀತಿ ಇವಾಗ ದೇವರಿಗೆ ಮಡ್ಲಕ್ಕಿ ಇಡ್ತಾ ಇದ್ದೀನಿ. ವೀಳ್ಯದೆಲೆ ಅಡಿಕೆ ದಕ್ಷಿಣೆ ಜೊತೆಗೆ ಒಂದು ಬ್ಲೌಸ್ ಪೀಸು ಹಾಗೆ ಬಳೆಗಳು ಜೊತೆ ಹಣ್ಣನ್ನು ಇಟ್ಟಿದ್ದೀನಿ. ಹಣ್ಣಿನ ಜೊತೆ ಒಂದು ಕಳಸದ ಸಾಮಗ್ರಿ ಸಿಕ್ಕತ್ತಲ್ಲ ಅದನ್ನು ಇಡ್ತಾ ಇದ್ದೀನಿ. ಬಾಗಿನದ ಸಾಮಾನು ಕಳಸದ ಸಾಮಾನು ಅಂತ ಕರಿತೀವಲ್ಲ ಅದನ್ನು, ಹಾಗೆ ಒಂದು ಹೂವನ್ನು ಕೂಡ ಇಟ್ಕೊಂಡಿದ್ದೀನಿ. ಇವಾಗ ಪೂಜೆ ಶುರು ಮಾಡಿದ್ದೀನಿ. ಮೊದಲು ಗಣಪತಿಗೆ ಪೂಜೆಯನ್ನು ಮಾಡಿಕೊಂಡು ಆನಂತರ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ಮಾಡಿ ಆನಂತರ ಇವಾಗ ಗಣಪತಿಗೆ ನೈವೇದ್ಯ ಮಾಡ್ತಾ ಇದ್ದೀನಿ. ಎರಡು ವೀಳ್ಯದೆಲೆ ಅಡಿಕೆ ದಕ್ಷಿಣೆ ಇಟ್ಟಿದ್ದೆ. ವೀಳ್ಯದೆಲೆ ಅಡಿಕೆ ದಕ್ಷಿಣೆ ಎಲ್ಲನೂ ಇಟ್ಟು ಗಣಪತಿಗೆ ಸಪ್ರೇಟಾಗಿ ನೈವೇದ್ಯವನ್ನು ಮಾಡಬೇಕು. ಆನಂತರ ಇವಾಗ ಲಕ್ಷ್ಮಿಗೆ ಅರ್ಚನೆ ಮಾಡ್ತಾ ಇದ್ದೀನಿ. ಅಷ್ಟೋತ್ತರಗಳನ್ನು ಹೇಳಿಕೊಂಡು ಅಷ್ಟೋತ್ತರ ಹೇಳಿಕೊಂಡು ನೀವು ಅರ್ಚನೆ ಮಾಡುವಾಗ ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂಥ ವಸ್ತುಗಳು ಯಾವುದ್ಯಾವುದು ಅಂತ ನಾನು ಈ ಮುಂಚೆ ತಿಳಿಸ್ಕೊಟ್ಟಿದ್ದೆ. ಕವಡೆ, ಗೋಮತಿ ಚಕ್ರ, ಅರ್ಶನದ ಕೊಂಬು, ಅಡಿಕೆ, ಹಾಗೆ ಕಾಯಿನ್ಸು ಮತ್ತು ಮೋತಿ ಚಕ್ರ, ಬೆಳ್ಳಿ ಹೂಗಳು, ಇವುಗಳನ್ನೆಲ್ಲ ಬಳಸ್ಕೊಂಡು ನೀವು ಅರ್ಚನೆಯನ್ನು ಮಾಡಬೇಕಾಗತ್ತೆ. ತುಂಬ ಅಂದರೆ ತುಂಬಾ ವಿಶೇಷ, ತುಂಬಾ ಪವರ್ಫುಲ್ ಆದಂತಹ ಒಂದು ಪೂಜೆ ಇದು. ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಳೋಕ್ಕೆ ಖಂಡಿತವಾಗ್ಲೂ ನೀವು ಮಾಡಿ ನೋಡಿ. ಈ ವಸ್ತುಗಳನ್ನು ಎಷ್ಟು ನಂಬರ್ಗಳಲ್ಲಿ ಇಟ್ಕೋಬೇಕಂದರೆ ಎಷ್ಟು ಸಂಖ್ಯೆಯಲ್ಲಿ ಇಟ್ಕೋಬೇಕಂತ ಕೇಳಿದರು. ಇಷ್ಟು ಅಷ್ಟು ಅಂತ ಏನಿಲ್ಲ, ಜೊತೆಗೆ ನಿಮಗೆಲ್ಲ ಸೇರಿ 108 ಇದ್ದರೆ ಸಾಕು. 108 ಅಷ್ಟೋತ್ತರಗಳಿಗೆ 108 ವಸ್ತುಗಳಿದ್ದರೆ ಸಾಕು, ಅವುಗಳಲ್ಲಿ ನೀವು ಅರ್ಚನೆ ಮಾಡಬೇಕು. ಹೆಚ್ಚಾಗಿದ್ದರೂ ಪರವಾಗಿಲ್ಲ, ನಾನು ಹೆಚ್ಚಾಗಿರೋ ಕಾರಣ ಎಲ್ಲದೂ ಒಂದೊಂದು ತಗೊಂಡು ಅರ್ಚನೆ ಮಾಡಿದ್ದೀನಿ. ನಿಮ್ಮ ಹತ್ರ 108 ಮಾತ್ರ ಇದ್ದರೆ ಒಂದೊಂದೇ ಹಾಕ್ಕೊಂಡು ನೀವು ಅರ್ಚನೆಯನ್ನು ಮಾಡ್ಬೋದು, ತೊಂದರೆ ಇಲ್ಲ. ಈ ವಸ್ತುಗಳೆಲ್ಲ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ, ಅದರಲ್ಲಿ ನಾನು ನಂಬರ್ ಕೊಡ್ತೀನಿ, ನೀವು ಅವ್ರಿಗೆ ಕಾಲ್ ಮಾಡಿಬಿಟ್ಟು ತರಿಸ್ಕೊಳ್ಬೋದು. ಕವಡೆ, ಗೋಮತಿ ಚಕ್ರ, ಮೋತಿ ಚಕ್ರ, ಹಾಗೆ ಅರ್ಶಿನದ ಕೊಂಬು, ಏಲಕ್ಕಿ, ಗುಲ್ಗಂಜಿ, ಕಮಲದ ಬೀಜಗಳು ಎಲ್ಲ ಕೂಡ ಸಿಗುತ್ತೆ ಅವ್ರ ಹತ್ರ. ಇವಾಗ ಅರ್ಚನೆ ಎಲ್ಲ ಆದಮೇಲೆ ಧೂಪ ಮಾಡ್ತಾ ಇದ್ದೀನಿ. ಧೂಪ ಆದಮೇಲೆ ನೈವೇದ್ಯವನ್ನು ಮಾಡೋಣ. ನೈವೇದ್ಯ ಮಾಡಿಕೊಂಡು ಬಂದು ಕಾಯನ್ನು ಒಡೆದ್ಬಿಟ್ಟು ದೇವ್ರ ಹತ್ರ ಇಡ್ತಾ ಇದ್ದೀನಿ ನಾನು. ಹಾಗೆ ಬಾಳೆಹಣ್ಣನ್ನು ಕೂಡ ನೈವೇದ್ಯ ಮಾಡಿದ್ದೀನಿ. ಇವಾಗ ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದೀನಿ. ಸುಮಾರು ಜನ ಕೇಳಿದರು ನಾವು ಕಳಸ ಕೂರಿಸೋದಿಲ್ಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ, ಯಾವ ರೀತಿ ಪೂಜೆ ಮಾಡೋದು ತಿಳಿಸ್ಕೊಡಿ ಅಂತ. ನೀವು ನೋಡಿ, ಸರಳವಾಗಿ ಈ ರೀತಿ ನೀವು ಪೂಜೆ ಮಾಡ್ಕೊಳ್ಬೋದು.
ಕಳಸವನ್ನೇ ಕೂರಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಬ್ಲೌಸ್ ಪೀಸ್ ಇಟ್ಟಿದ್ದೀನಿ. ನೀವೇನಾದರೂ ಸೀರೆಯನ್ನು ಉಡಿಸ್ತೀರಾ ಅಥವಾ ಸೀರೆಯನ್ನು ದೇವ್ರಿಗೆ ಇಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಸೀರೆಯನ್ನು ದೇವ್ರ ಪಕ್ಕನೇ ಇಟ್ಬಿಟ್ಟು ಪೂಜೆ ಮಾಡಿ ಆನಂತರ ನೀವು ಪೂಜೆಯನ್ನು ಸಮಾಪ್ತಿಗೊಳಿಸ್ಬೋದು. ಈ ಪೂಜೆ ಇಷ್ಟೆಲ್ಲ ಆದಮೇಲೆ ಸಂಜೆ ಒಂದೆರಡು ಜನಕ್ಕೆ ಒಂದು ಮೂರು ನಾಲ್ಕು ಜನಕ್ಕೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ತಾಂಬೂಲ ಕೊಟ್ಟು ಆನಂತರ ನೀವು ಲಕ್ಷ್ಮೀ ದೇವಿಗೆ ಕೆಂಪಾರ್ತಿಯನ್ನು ಮಾಡಿ ಕದಲಿಸ್ಬೋದು. ಈ ರೀತಿ ಸರಳವಾಗಿ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆಯನ್ನು ಮಾಡ್ಬೋದು. ಅಥವಾ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾತ್ರ ಅಲ್ಲದೆ ನೀವು ಪ್ರತಿ ಶ್ರಾವಣ ಶುಕ್ರವಾರದ ದಿನ ಈ ರೀತಿ ಪೂಜೆ ಮಾಡ್ಬೋದು. ತುಂಬಾ ಒಳ್ಳೆ ಫಲಗಳು ನಿಮಗೆ ಲಭಿಸುತ್ತೆ. ಈ ರೀತಿ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನು ಅರ್ಚನೆ ಮಾಡೋದಕ್ಕೆ ಬಳಸಿದ್ರೆ ಲಕ್ಷ್ಮೀ ಸಂತೃಪ್ತಳಾಗ್ತಾಳೆ, ಪ್ರಸನ್ನಳಾಗ್ತಾಳೆ ಅಂತಲೇ ಹೇಳ್ಬೋದು. ನೀವೇನೇ ಒಂದು ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ಅದಕ್ಕೆ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.